ನಮಸ್ಕಾರ ಪಾಕಶಾಸ್ತ್ರ ಚಾನೆಲ್ಗೆ ಸ್ವಾಗತ ನಾನು ಸುರೇಖಾ ತಳ್ವಾರ್ ಇವತ್ತು ನಾನು ಒಂದು ಟೇಸ್ಟಿಯಾಗಿರೋ ಹಾಗಲಕಾಯಿ ಗ್ರೇವಿ ಮಾಡ್ತೀನಿ ಹಾಗಲಕಾಯಿ ಗ್ರೇವಿ ಅಂದಿದ ತಕ್ಷಣ ಎಲ್ರಿಗೂ ಕೈ ಕೈ ಅಂದು ತಿನ್ನೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಈ ಥರ ಮಾಡಿ ನೋಡಿ ಮಕ್ಕಳು ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗುತ್ತೆ ಈ ಹಾಗಲಕಾಯಿ ಗ್ರೇವಿ ಹಾಗಲಕಾಯಿ ನಾಲಿಗೆಗೆ ಕಹಿ ಆದರೂ ಆರೋಗ್ಯಕ್ಕೆ ಸಿಹಿ ಅಂತಲೇ ಹೇಳಬಹುದು ಸಕ್ಕರೆ ಕಾಯಿಲೆ ಇರೋರಿಗೆ ಈ ಹಾಗಲಕಾಯಿ ಒಂದು ನೈಸರ್ಗಿಕ ಔಷಧಿ ಅಂತಲೇ ಹೇಳಬಹುದು ನಾವು ನಿಯಮಿತವಾಗಿ ಹಾಗಲಕಾಯಿ ಬಳಸೋದ್ರಿಂದ ನಮ್ಮ ರಕ್ತ ಶುದ್ಧಿ ಆಗುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆದರೂ ನಾವು ಆರೋಗ್ಯನ ಕಾಪಾಡ್ಕೋಬಹುದು ಅಂತ ಹೇಳ್ತೀನಿ ಹಾಗಲಕಾಯಿ ಗ್ರೇವಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಎರಡು ಹಾಗಲಕಾಯಿನ ನಾನು ರೌಂಡ್ ರೌಂಡಾಗಿ ಕಟ್ ಮಾಡಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡು ಇದನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಈರುಳ್ಳಿ ಬೇಕಾಗುತ್ತೆ ಇದು ಸಹ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಹುಣಸೆಹಣ್ಣು ಬೆಲ್ಲ ಸ್ವಲ್ಪ ಸ್ವಲ್ಪ ನೆನೆಸಿಟ್ಟಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಕುಕ್ಕಿಂಗ್ ಆಯಿಲು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಹುರಿದುಬಿಟ್ಟು ಪುಡಿ ಮಾಡಿಟ್ಟಿದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಸ್ವಲ್ಪ ಬೇಕಾಗುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗಲಕಾಯಿನ ನಾನು ರೌಂಡ್ ರೌಂಡ್ ಸೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಸೇಪಲ್ಲಿ ಕಟ್ ಮಾಡ್ಕೋಬೇಕೋ ಮಾಡಿ ಈ ಥರ ಬೀಜನ ತೆಗಿಬೇಕು ಇದ್ರೊಳಗಡೆ ಇರೋದನ್ನು ತೆಗೆದುಬಿಟ್ಟು ಒಂದು ಎರಡು ಗ್ಲಾಸ್ ನೀರು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆನ ನಾನು ಇದು ಹಾಗಲಕಾಯಿನ ನೆನೆಸಿಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಇಡೋದ್ರಿಂದ ಸ್ವಲ್ಪ ಕಹಿ ಬಿಟ್ಕೊಳ್ಳುತ್ತೆ ಪೂರ್ತಿ ಕಹಿ ಇದ್ದರೂ ತಿನ್ನೋಕ್ಕಾಗಲ್ಲ ಹಾಗಾಗಿ ಈಗ ನಾನು ಹುಣಸೆಹಣ್ಣು ಬೆಲ್ಲನ ನೆನೆಸಿಡ್ತಾ ಇದ್ದೀನಿ ಇದು ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಹುಣಸೆಹಣ್ಣು ನಾನು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ನೋಡಿ ಈಗ ಅರ್ಧ ಗಂಟೆ ಆಯಿತು ಇದನ್ನೆಲ್ಲ ಹಿಂಡಿಬಿಟ್ಟು ತೆಗಿತಾ ಇದ್ದೀನಿ ಹಾಗಲಕಾಯಿನ ಸ್ವಲ್ಪ ಕಹಿ ಬಿಟ್ಕೊಂಡಿರುತ್ತೆ ಈಗ ನೋಡಿ ನನಗೆ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈ ಹಾಗಲಕಾಯಿನ ಹುರ್ಕೋತಾ ಇದ್ದೀನಿ ಈ ಹಾಗಲಕಾಯಿನ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನು ನೋಡಿ ಈಗ ಹಾಗಲಕಾಯಿ ಒಂದು 5 ನಿಮಿಷ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ ಅದೇ ಕಡಾಯಿಗೆ ನಾನು ಇನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಹಾಕ್ತಾ ಇದ್ದೀನಿ ಇದು ಒಂದು ನಿಮಿಷ ಹುರಿದಾದ್ಮೇಲೆ ನಾನೀಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿಯಲ್ಲಿರೋ ನೀರಿನಂಶ ಹೋಗೋವರೆಗೂ ಇದನ್ನು ಹುರ್ಕೋಬೇಕು ಈಗ ನಾನು ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಅರಿಶಿನ ಹಾಕೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಇದು ಮೇಲೆ ಮುಚ್ಚಳ ಮುಚ್ಚಿ ಒಂದು ನಿಮಿಷ ನಾನು ಇದನ್ನು ಬೇಯಿಸ್ತಾ ಇದ್ದೀನಿ ನೋಡಿ ಈಗ ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗಿದೆ ಈಗ ನಾನು ಧನಿಯಾ ಪುಡಿ ಗರಂ ಮಸಾಲ ಅರ್ಧ ಅರ್ಧ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರನ ಜಾಸ್ತಿ ಕಡಿಮೆ ಮಾಡ್ಕೋಬಹುದು ಈಗ ಹುರಿದಿಟ್ಟಿರೋ ಹಾಗಲಕಾಯಿನ ಹಾಕ್ತಾಯಿದ್ದೀನಿ ಇದಕ್ಕೆ ನಾನೀಗ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜನ ಹುರಿದುಬಿಟ್ಟು ಪುಡಿ ಮಾಡಿ ಅದು ಹಾಕ್ತಾಯಿದ್ದೀನಿ ಒಂದು ಗ್ಲಾಸಷ್ಟು ನೀರು ಹಾಕಿ ಇದು ಒಂದು ನಿಮಿಷ ಬೆಂದ ಆದಮೇಲೆ ಇದಕ್ಕೆ ಹುಣಸೆಹಣ್ಣು ಬೆಲ್ಲದ ರಸನ ಹಾಕಬೇಕು ನೋಡಿ ಈಗ ಒಂದು ನಿಮಿಷ ಬೆಂದಿದೆ ಈಗ ಹುಣಸೆಹಣ್ಣು ನೆನೆಸಿಟ್ಟಿರೋ ಹುಣಸೆಹಣ್ಣು ಮತ್ತು ಬೆಲ್ಲನ ಹಾಕ್ತಾಯಿದ್ದೀನಿ ನೋಡಿ ಮೇಲೆ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎರಡು ನಿಮಿಷ ಆಯಿತು ಚೆನ್ನಾಗಿ ಬೆಂದಿದೆ ಈಗ ಹಾಗಲಕಾಯಿ ಎಲ್ಲ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಟೇಸ್ಟಿಯಾಗಿರೋ ಹಾಗಲಕಾಯಿ ಗ್ರೇವಿ ರೆಡಿ ಆಯಿತು ಟೇಸ್ಟು ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಧನ್ಯವಾದಗಳು